ಅಫ್ಘಾನಿಸ್ತಾನ ಗಲಾಟೆ ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನ್ ಮತ್ತು ಅಫ್ಘಾನ್ ನಡುವೆ ಆಗಿರುವಂತಹ ಗಲಭೆ, ಅಲ್ಲಿರುವಂತಹ ನಿರಾಶ್ರಿತರಿಗೆ ಅಥವಾ ಅಲ್ಲಿ ತೊಂದರೆ ಒಳಗಾದವರಿಗೆ ಆ ದೇಶದವರನ್ನು ಭಾರತಕ್ಕೆ ಬಿಟ್ಕೊಳ್ಬೇಕು ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು ಅದಕ್ಕೆ? ನೋಡಿ, ಈ ಘಟನೆ ಬೀಡನ್ನು ಅಮೆರಿಕದ ಅಧ್ಯಕ್ಷ ಇದರಿಂದ ಏನಾಗ್ಬೋದು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತುಲನೆ ಮಾಡಿ ಅಮೆರಿಕ ದೇಶದ ಸೈನಿಕರನ್ನ ವಾಪಸ್ ಕರೆಸ್ಕೋಬೇಕಾಗಿತ್ತು. ಟ್ರಂಪ್ಗೂ ಅವ್ರಿಗೂ ಸ್ವಲ್ಪ ವ್ಯತ್ಯಾಸಗಳಿತ್ತು. ನನ್ನ ದೇಶದ ಸೈನಿಕರು 20 ವರ್ಷ ಹೋರಾಟ ಮಾಡಿದ್ದಾರೆ. $3 trillion ವೆಚ್ಚ ಆಗಿದೆ ನಮ್ಮ ಹಣ. 2500 ಜನ ಸೈನಿಕರು ಸತ್ತಿದ್ದಾರೆ. ನಾನೇ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಹಿ ವಾಲಂಟರಿಲಿ ಟುಕ್ ಎ ಡಿಸಿಷನ್ ಟು ಆಸ್ಕ್ ಆಲ್ the soldiers to come back. That is the beginning. ನಾನು ಇದ್ರ ಬಗ್ಗೆ ನಮ್ಮ ರಾಜ್ಯದಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಯಾವುದೂ ವಿಶ್ಲೇಷಣೆ ಮಾಡಲ್ಲ. ದೇಶದ ಹಿತದೃಷ್ಟಿಯಿಂದ ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ ಸ್ವಲ್ಪ ಅನುಭವ ಇದೆ. ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ. ಪ್ಲೀಸ್ ಹಿಯರ್ ಮೀ. ರಷ್ಯಾ ಅವರ ಜೊತೆಗಿದೆ, ಚೈನಾ ಅವರ ಜೊತೆಗಿದೆ, ಪಾಕಿಸ್ತಾನ ಅವರ ಜೊತೆ. ಟರ್ಕಿಯವ್ರ ಜೊತೆಗಿದೆ, ಅವರಿಗೆ ವಿರುದ್ಧವಾಗಿ ನಿಂತಿರೋರು ಯಾರು? ನ್ಯಾಟೋ ಆಲ್ಸು ಕೆಲವು ಸೂಚನೆ ಕೊಟ್ಟಿದ್ದಾರೆ, ಹಾಗೆ ನಡ್ಕೋಬೇಕು. ಅದರಿಂದ ತಾಲಿಬಾನ್ ಹೊಸವರಲ್ಲ. ನನ್ನ ಕಾಲದಲ್ಲಿ ರಬ್ಬಾನಿ ಅಂತ ಹೇಳಿ ಪ್ರೆಸಿಡೆಂಟ್ ಆಫ್ ಅಫ್ಘಾನಿಸ್ತಾನ್, ಅವನ್ನ ಓಡಿಸೇಬಿಟ್ರು. ನಮ್ಮ ದೇಶ ನಾವು ಬೆಂಬಲ ಕೊಟ್ವಿ, ನಾನೇ ಪ್ರಧಾನಿ. ನಮ್ಮ ಬೆಂಬಲ ನಾವು ಕೊಟ್ಟ ಶಕ್ತಿಗೆ ಜೊತೆಗೆ ಅಮೇರಿಕಾದವರು ಇದ್ದರು, ತಡ್ಕೊಳ್ಳೋಕ್ಕಾಗಲಿಲ್ಲ. ತಾಲಿಬಾನ್ ಬಂದು 2001 96 ಹತೋಟಿ ತಗೊಂಡ. ಬಿನ್ ಲ್ಯಾಡನ್ ಬರಾಕ್ ಒಬಾಮ ಇರ್ಬೋದು ಅಂತ ನನ್ನ ಭಾವನೆ. ಅವನ್ನ ಗುರುತಿಸಿ ಹೊಡೆದ ಎಲ್ಲಿದ್ದಾನೆ. ದಟ್ ಇಸ್ ದಿ ಕ್ರೆಡಿಟ್ ಫಾರ್ ದಿ ಅಮೆರಿಕನ್ಸ್. ಅದಾದಮೇಲೆ ಅಮೆರಿಕ ಸೈನಿಕರು ಚುರುಕಾಗಿ ಕೆಲಸ ಮಾಡ್ಕೊಂಡು ಬಂದು ಹೊರಗಾಕಿ ಅಫ್ಘಾನಿಸ್ತಾನ ದೊಡ್ಡ ದೊಡ್ಡ ಬೆಟ್ಟಗಳು ಗುಡ್ಡಗಳು ಅಂತ ಕಂಟ್ರಿ ಅದು.
ಅಲ್ಲಿ ಒಳ್ಳೊಳ್ಳೆ ಬೆಳೆ ಬೆಳೀತಾರೆ, ಅಫೀಮು ಮತ್ತು ದುಗಾಂಜಿ. ಅದ್ರ ಬಗ್ಗೆ ನನಗೆ ಚರ್ಚೆ ಹೋಗಿದೆ. ಇವರೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅಡಗಿದ್ರು, ಬಿಟ್ಟು ಹೋದ್ರ. ಯಾವಾಗ ಅಮೆರಿಕ ಹಿಂದಕ್ಕೆ ತಗೊಳ್ತೀವಿ ಅಂದರು, ಕಾರ್ಯಾಚರಣೆ ಮಾಡ. ಅದ್ರ ಬಗ್ಗೆ ಇಂಟರ್ನ್ಯಾಷನಲ್ ಇಶ್ಯೂ, ನಮ್ಮ ನಿಮ್ಮ ಲೆವೆಲ್ಗೆ ಏನು ಹೋಗೋದಿಲ್ಲ, ನೀವು ಎಷ್ಟು ಬರೀತೀರ ಇಷ್ಟೆಲ್ಲ ಹೇಳಿದ್ದೀನಿ, ಎಷ್ಟು ಬರೀತಿರೋ ಗೊತ್ತಿಲ್ಲ. ಒಂದು ನಿಮಿಷ ಹೇಳಕ್ಕೆ ಸುಟ್ಟಿ ಮಾಧ್ಯಮಕ್ಕೆ ಟೈಮ್ ಶಾರ್ಟ್ ಇದೆ. ಅಚ್ಚು ಮಾಧ್ಯಮ ಸ್ವಲ್ಪ ಹೆಚ್ಚು, ನೀವು ಒಬ್ಬ ಮಾಜಿ ಪ್ರಧಾನಮಂತ್ರಿ, ಸಾಮಾನ್ಯ ರೈತನ ಮಗ, ಬಹಳ ಮುಖ್ಯವಾದ ವಿಷಯಗಳು ಹೇಳಿದ್ದೀನಿ. ನೀವು ಸ್ವಲ್ಪ ಪ್ರೋತ್ಸಾಹಿಸಿದರೆ ತುಂಬ ಸಂತೋಷ. ಮತ್ತೆ ಮೀಟ್ ಮಾಡೋಣ, ಏನು ತೊಂದರೆ ಇಲ್ಲ. ವಾರಕ್ಕೊಂದು ಸರಿ ಬೇಕಾದ್ರೂ ಮೀಟ್ ಮಾಡಿ, ಪಾರ್ಟಿ ಆಫೀಸಿಗೆ ಬರ್ತೀನಿ. ಯೋಚನೆ ಮಾಡ್ತಾ ಇರ್ತೀನಿ ಪಕ್ಷಕ್ಕೆ ಏನು ಮಾಡು. ವಿಶ್ವಸಂಸ್ಥೆ ಸುಮ್ಮನೆ ಇದೆಯಲ್ಲ ವಿಶ್ವಸಂಸ್ಥೆ ಆಲ್ಸೋ ಎಕ್ಸ್ಪ್ರೆಸ್ಡ್ ವೆರಿ ಹಾರ್ಷ್ಲಿ ಅಗೇನ್ಸ್ಟ್ ತಾಲಿಬಾನ್ ಬಿಹೇವಿಯರ್. ಅದರಲ್ಲೂ ಹೆಣ್ಣು ಮಕ್ಕಳು ಒಂದು ರೀತಿ ದಂಗೆ ಇದ್ದಾಗೆ ಹೋರಾಟ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ಹಿಂದೆ 5 ವರ್ಷ ತಾಲಿಬಾನ್ ಹೊಡೆದಲ್ಲಿ ಅವ್ರೇನು ನೋವು ಊಟ ಮಾಡಿದ್ರು ಗೊತ್ತಿದೆ ನನಗೆ. ಅದರಿಂದ ತಾಲಿಬಾನ್ ಇನ್ನೂ ಫುಲ್ ಪವರ್ಸ್ಗಳಕ್ಕಾಗಿ ಟ್ರೈ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಯಾರು 3 ಸ್ಟೇಟ್ಗಳು ಅಫ್ಘಾನಿಸ್ತಾನದ ಅವರು ನಮ್ಮ ಗನಿಯವ್ರ ಕಾಲದಲ್ಲಿ ಅವರು ಓಡೋದ್ರ ಈ ಪ್ರೀವಿಯಸ್ ಪ್ರೆಸಿಡೆಂಟ್ ಅವರೇ ಹೇಳಿದ್ದಲ್ಲೇ ಇದೆ. ಇನ್ನು 3 ಸಿಟೀಸ್ ಅಲ್ಲಿ ತಾಲಿಬಾನ್ ಹುಡುಕಾಗಿ ಊಟಕ್ಕೆ ರೆಡಿಯಾಗಿದೆ. ಇಲ್ಲ ಊಟ ಮಾಡೋಣ, ಊಟ ಇದೆ ಬಹುಶಃ.